ನಮಸ್ತೆ ಎಲ್ರಿಗೂ. ನಾನಿಲ್ಲಿ ಸ್ಯಾಂಡ್ವಿಚ್ ಮಾಡ್ಕೊಂಡಿದ್ದೇನೆ, ಗ್ರಿಲ್ಡ್ ಸ್ಯಾಂಡ್ವಿಚ್. ಇದು ತವಾದಲ್ಲಿಯೇ ಮಾಡ್ಕೊಂಡಿದ್ದೇನೆ ನಾನು. ಇದು ಹಾಗೆ ಸಹ ಮಾಡ್ಕೊಂಡಿದ್ದೇನೆ ಮತ್ತು ಫ್ರೈ ಸಹ ಮಾಡ್ಕೊಂಡಿದ್ದೆ, ಅಂದರೆ ಗ್ರಿಲ್ಡ್ ಮಾಡ್ಕೊಂಡಿದ್ದೇನೆ. ತುಂಬ ಸಿಂಪಲ್ಲಾಗಿ ಮಾಡ್ಕೊಂಡಿದ್ದೆ ಮತ್ತು ಹೆಲ್ತಿ ಸಹ ಇದು. ಇದಕ್ಕೀಗ ಕೊತ್ತಂಬರಿ ಸೊಪ್ಪು ಮತ್ತು ಪುದೀನ ಎಲ್ಲ ಹಾಕಿ ನಾನು ಒಂದು ಚಟ್ನಿ ರೆಡಿ ಮಾಡ್ಕೊಳ್ತಾ ಇದ್ದೇನೆ. ನೋಡಿ, ಒಂದು ಮುಷ್ಟಿ ಕೊತ್ತಂಬರಿ ಸೊಪ್ಪು ಹಾಕಿದರೆ ಅರ್ಧ ಮುಷ್ಟಿಯಷ್ಟು ಪುದೀನ ಸೊಪ್ಪನ್ನು ಹಾಕ್ಕೊಳ್ಬೇಕು. ನಿಮಗೆ ಖಾರಕ್ಕೆ ನೋಡಿಕೊಂಡು ನೀವು ಇದಕ್ಕೆ ಗ್ರೀನ್ ಚಿಲ್ಲಿ ಎಲ್ಲ ಹಾಕ್ಕೊಳ್ಬೇಕಾಗ್ತದೆ. ಹಾಗೆ ಸ್ವಲ್ಪ ಉಪ್ಪು ಹಾಕ್ಕೊಂಡಿದ್ದೇನೆ ಗ್ರೀನ್ ಚಿಲ್ಲಿ, ಸ್ವಲ್ಪ ಶುಂಠಿ ಮತ್ತು ಒಂದು 4 ಎಸಳು ಬೆಳ್ಳುಳ್ಳಿ ಹಾಕ್ಕೊಂಡಿದ್ದೇನೆ. ಖಾರಕ್ಕೆ ನೋಡಿಕೊಂಡು ನೀವು ಹಾಕ್ಕೊಳ್ಳಿ. ಹಾಗೆಯೇ ಸ್ವಲ್ಪ ಜೀರಿಗೆ ಆ್ಯಡ್ ಮಾಡಿದೆ. ಹಾಗೆ ನಿಮ್ಮ ಹತ್ರ ಬ್ಲ್ಯಾಕ್ ಸಾಲ್ಟ್ ಇದ್ದರೆ ಸ್ವಲ್ಪ ಬ್ಲ್ಯಾಕ್ ಸಾಲ್ಟ್ ಸಹ ಹಾಕ್ಕೊಳ್ಬೋದು ಇದಕ್ಕೆ. ಹಾಗೆ ಸ್ವಲ್ಪ ಚಾಟ್ ಮಸಾಲ ಮತ್ತು ಸ್ವಲ್ಪ ಹುರುಗಡಲೆ ಹಾಕ್ಕೊಂಡಿದ್ದೇನೆ. ಹುರುಗಡಲೆ ಅಂತೇಳಿದರೆ ಸ್ವಲ್ಪ ದಪ್ಪ ಬರಲಿ ಚಟ್ನಿ ಅಂತೇಳಿ. ಇದಿವತ್ತು ಸಂಜೆ ಮಾಡಿಕೊಂಡೆ, ಹಾಗೆ ನಿಮ್ಮ ಜೊತೆಲಿ ಸ್ವಲ್ಪ ಇದು ಶೇರ್ ಮಾಡ್ಕೊಳ್ತಾ ಇದ್ದೇನೆ. ಸ್ವಲ್ಪ ನಿಂಬೆಹಣ್ಣಿನ ರಸ ಹಾಕಿ ಪುನಃ ನಾನು ಇಲ್ಲಿ ಗ್ರೈಂಡ್ ಮಾಡಿದ್ದೇನೆ ನೋಡಿ. ಈಗ ಇದನ್ನು ಒಂದು ಬೌಲಲ್ಲಿ ಹಾಕಿಟ್ಕೊಳ್ತೀನಿ. ಹಾಗೆ ಇಲ್ಲಿ ಬ್ರೆಡ್ ಸಹ ತೊಗೊಂಡಿದ್ದೇನೆ ನೋಡಿ ನಾನು. ಬ್ರೆಡ್ ಇದು ಎಡ್ಜ್ ಎಲ್ಲ ಕಟ್ ಮಾಡಿದ್ದೇನೆ, ಅದು ಬ್ರೌನ್ ಕಲರ್ ಇರ್ತದಲ್ಲ ಅದನ್ನೆಲ್ಲ ಕಟ್ ಮಾಡಿದ್ದೇನೆ. ಈಗ ಇದಕ್ಕೆ ಚಟ್ನಿಯನ್ನು ಸ್ಪ್ರೆಡ್ ಮಾಡ್ಕೊಳ್ಬೇಕು. ಹಾಗೆಯೇ ಇದಕ್ಕೆ ಕುಕ್ಕುಂಬರ್, ನೀರುಳ್ಳಿ ಮತ್ತು ಟೊಮೆಟೊ ಮೂರು ಸಹ ಬೇಕಾಗ್ತದೆ ನೋಡಿ. ಈ ಥರ ಗ್ರೀನ್ ಚಟ್ನಿ ಹಚ್ಚಿದ ಮೇಲೆ ಈ ಥರ ನೀವು ಒಂದು ನೀರುಳ್ಳಿ ಸ್ಲೈಸು ಮತ್ತು ಕುಕ್ಕುಂಬರ್ ಮತ್ತು ಟೊಮೆಟೊ, ಅದರ ಮೇಲೆ ಸ್ವಲ್ಪ ಉಪ್ಪು ಮತ್ತು ಚಾಟ್ ಮಸಾಲ ಪೌಡ್ರ್ ಸಹ ಹಾಕ್ಕೊಳ್ಬೇಕಾಗ್ತದೆ ನೋಡಿ. ಇನ್ನೊಂದು ಸೈಡಿಗೆ ಸಹ ನಾನಿಲ್ಲಿ ಗ್ರೀನ್ ಚಟ್ನಿಯನ್ನು ಹಾಕ್ಕೊಂಡಿದ್ದೇನೆ. ಇದು ನೀವು ಗ್ರಿಲ್ಡ್ ಸಹ ಮಾಡ್ಬೋದು, ಹಾಗೆ ಹಸಿಯಾಗಿ ಸಹ ತಿನ್ಬೋದು ಹೀಗೇ ಮಾಡಿಕೊಂಡು ನೋಡಿ. ಈ ಥರ ಬೆಣ್ಣೆ ಹಚ್ಕೊಳ್ಬೇಕು ನಾವು, ಅಂದರೆ ಫ್ರೈ ಮಾಡೋ ಸೈಡಿಗೆ ಬೆಣ್ಣೆ ಹಚ್ಕೊಳ್ಬೇಕು ಎರಡು ಸೈಡಿಗೆ ನೋಡಿ. ನನ್ನ ಹತ್ರ ಈ ಥರ ತವ ಉಂಟು, ಅಥವಾ ಪ್ಲೇನ್ ತವ ಇದ್ದರೆ ದೋಸೆ ಎಲ್ಲ ಮಾಡ್ತೇವಲ್ಲ ಅದರಲ್ಲಿ ಸಹ ನೀವು ಇದನ್ನು ಬಿಸಿ ಮಾಡ್ಕೊಳ್ಬೋದು. ಬೆಣ್ಣೆ ಹಚ್ಚಿದಗೋಸ್ಕರ ತುಂಬ ಅಂದರೆ ಅದರ ಘಮ ಚಂದ ಬರ್ತದಲ್ವ, ನೀವು ಬೆಣ್ಣೆ ಇಲ್ಲಾಂದರೆ ತುಪ್ಪ ಸಹ ಹಾಕ್ಕೊಳ್ಬೋದು. ಈಗ ಗ್ರಿಲ್ ಸ್ಯಾಂಡ್ವಿಚ್ ರೆಡಿ ಆಯಿತು, ನೀವು ಇದನ್ನು ಕಟ್ ಮಾಡಿ ತಿನ್ಬೋದು. ಇದು ನೋಡಿ ಪ್ಲೇನ್ ವೆಜ್ ಸ್ಯಾಂಡ್ವಿಚ್. ಇದು ಸಹ ಅಂದರೆ ಗ್ರಿಲ್ಡ್ ಬೇಡ ನಮಗೆ, ಬೆಣ್ಣೆ ಎಲ್ಲ ಬೇಡ ಅಂತೇಳಿದರೆ ಈ ಥರ ಪ್ಲೇನಾಗಿ ಮಾಡಿಕೊಂಡು ತಿನ್ಬೋದು. ಸೇಮ್ ಹಾಗೆಯೇ ಗ್ರೀನ್ ಚಟ್ನಿ ಹಚ್ಚಿ ಅದರ ಮೇಲೆ ಸೌತೆಕಾಯಿ, ಆಮೇಲೆ ನೀರುಳ್ಳಿ, ಟೊಮೆಟೊ, ಉಪ್ಪು ಮತ್ತು ಸ್ವಲ್ಪ ಚಾಟ್ ಮಸಾಲ ಪೌಡರ್ ಅದು ಸ್ವಲ್ಪ ಸ್ವಲ್ಪ ಹಾಕಿದರೆ ಸಾಕಾಗ್ತದೆ. ಹಾಗೆಯೇ ಇನ್ನೊಂದು ಸ್ಲೈಸಿಗೆ ನೋಡಿ ಗ್ರೀನ್ ಚಟ್ನಿ ಹಚ್ಕೊಂಡಿದ್ದೇನೆ. ಈ ಥರ ಹಾಕಿದರೆ ಸಿಂಪಲ್ ಆಗಿರುವಂಥ ಸ್ಯಾಂಡ್ವಿಚ್ ರೆಡಿ, ಮತ್ತು ಗ್ರಿಲ್ಡ್ ಸ್ಯಾಂಡ್ವಿಚ್ ಸಹ ರೆಡಿ ಆಯಿತು. ಎರಡೂ ಸಹ ಮಕ್ಕಳಿಗೆ ತುಂಬ ಇಷ್ಟ ಆಗುವಂಥದ್ದು ಇದು ತಿಂಡಿ ಅಂತಲೇ ಹೇಳ್ಬೋದು. ವಿಡಿಯೋ ನೋಡಿದ್ದಕ್ಕೆ ಥ್ಯಾಂಕ್ ಯು.